ವಯಸ್ಸಿಗೆ ಬಂದಿರೋವಂಥ ಹೆಣ್ಮಕ್ಳನ್ನ ಸಾಯಿಸ್ಬಿಟ್ಟು ತೊಡೆ ಭಾಗನ ಅದನ್ನು ಕತ್ತರಿಸಿ ಅದನ್ನು ನಾನ್ ವೆಜ್ ಮಾಡ್ಕೊಂಡು ತಿಂತಾ ಇದ್ನಂತೆ. ಸೊ ಅದನ್ನು ಒಂದು ಕಡೆ ನೋಡಿ, ಅಯ್ಯಪ್ಪ, ಫ್ರೆಂಡ್ಸ್ ಜೊತೆನಲ್ಲಿರ್ಬೋದು ಅಥವಾ ಲವರ್ಸ್ ಜೊತೆನಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಭಾನುವಾರ, ಟೈಮ್ 9 ಗಂಟೆ ಆಗಿದೆ. ಸೊ ಮನೆಯಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಆಯಿತು. ಇವಾಗ ಇಲ್ಲಿ ಸಿದ್ಧಾರ್ಥ ಲೇಔಟಲ್ಲಿ KC ಲೇಔಟ್ ಅಂತ ಇದೆ, ಇಲ್ಲಿ ಫ್ರೆಂಡ್ಸ್ ಜೋನ್ ಅಂತ ಹೇಳ್ಬಿಟ್ಟು ಒಂದು ಕ್ಲಬ್ಬಲ್ಲಿ ಚೆಸ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದರು. ಇಲ್ಲಿಗೆ ನನ್ನ ಮಗನ ಕರ್ಕೊಂಬಂದಿದ್ದೀನಿ. ಕ್ಲಾಸ್ ವೈಸ್ ಇರೋದು 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಆರ್ಗನೈಸ್ ಮಾಡಿದರು. ಸೊ ತುಂಬ ಜನ ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ದಾರೆ. ಕೆಲವ್ರು ಕೇಳ್ತಿರ್ತೀರ, ಹೇಗೆ ಗೊತ್ತಾಗುತ್ತೆ ಚೆಸ್ ಟೂರ್ನಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಅಂತ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, chessresult.com ಅಂತ ಇದೆ. ಸೊ ಅಲ್ಲಿ ಇಂಡಿಯಾ ತೊಗೊಂಡು ನೆಕ್ಸ್ಟ್ ಕರ್ನಾಟಕ ಅಂತ ತೊಗೊಂಡಾಗ ಎಲ್ಲೆಲ್ಲಿ ಈವೆಂಟ್ಸ್ ಇದೆ ಅದೆಲ್ಲ ಗೊತ್ತಾಗುತ್ತೆ. ಮತ್ತು ನಿಮಗೆ ಯಾರಾದರೂ ಚೆಸ್ ಕೋಚಿಂಗ್ ಅವ್ರು ಗೊತ್ತಿರೋ ಅವರು ಕೂಡ ಹೇಳ್ತಾರೆ ಎಲ್ಲೆಲ್ಲಿ ಈವೆಂಟ್ಸ್ ಇದೆ ಅಂತ. ಬಟ್ ಮೈಸೂರಲ್ಲಿ ಅಷ್ಟಾಗಿ ಇರೋದಿಲ್ಲ, ಕಡಿಮೆ. ಇಲ್ಲಿ ಎಂಟ್ರೆನ್ಸ್ ಫೀಸು 300 ರುಪೀಸ್ ಇರುತ್ತೆ. ಒಂದು ಮಕ್ಕಳಿಗೆ ಏನಾದ್ರೂ ಒಂದು ರಿಲ್ಯಾಕ್ಸ್ ಆಗುತ್ತೆ, ಮತ್ತು ತಾಳ್ಮೆ ಅನ್ನೋದು ಬೆಳೆಯುತ್ತೆ ಈ ಆಟನ ಆಡಿಸೋದ್ರಿಂದ. ಇವಾಗ ಅದು ಚೆಸ್ ಟೂರ್ನಮೆಂಟ್ ಎಲ್ಲ ಮುಗಿಸ್ಕೊಂಡು ಟೈಮು 3:30 ಆಗಿದೆ. ನಾನು ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದೀನಿ. ಮನೆಗೆ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವತ್ತು ಮಂಗಳವಾರ, ನಾನು ನಿನ್ನೆ ಯಾವುದೇ ಥರ ವಿಡಿಯೋ ಮಾಡಿಲ್ಲ. ಸೊ ಇವಾಗ ಅದೇ ವಿಡಿಯೋಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಹೇಳಿದ ಹಾಗೆ ಚೆಸ್ತು ಗೂಗಲಲ್ಲೂ ಕೂಡ ಸಿಗುತ್ತೆ, ಯಾವ್ಯಾವುದು ಅಪ್ಕಮಿಂಗ್ ಈವೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂತ. ಅಥವಾ ಚೆಸ್ಗೆ ಕ್ಲಾಸಸ್ಗೆ ಕಳಿಸಿದ್ರೆ ಅವರು ಕೂಡ ಹೇಳ್ತಾರೆ ಎಲ್ಲೆಲ್ಲಿ ಈವೆಂಟ್ಸ್ ಇದೆ, ಮತ್ತು ಟೈಮಿಂಗ್ಸ್ದು ಅದೆಲ್ಲ ಡೇಟ್ ಎಲ್ಲ ಅವರೇ ಕೊಡ್ತಾರೆ, ನೀವು ಅಟೆಂಡ್ ಮಾಡ್ಬೋದು. ಆಲ್ಮೋಸ್ಟ್ ತುಂಬ ಕಡೆ ಚೆಸ್ತು ಬೆಂಗಳೂರಲ್ಲಿ ನಡೀತಾ ಇರುತ್ತೆ ಜಾಸ್ತಿ ಟೂರ್ನಮೆಂಟು, ಮೈಸೂರಲ್ಲಿ ಅಷ್ಟಾಗಿ ಕಡಿಮೆ. ಸೊ ನಿಮ್ಮ ಅನುಕೂಲ ಹೇಗಿದೆ ಹಾಗೆ ನೋಡಿಕೊಂಡು ನೀವು ನೀವು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಔಟ್ ಆಫ್ ಸೈಡು ಕೂಡ ನ್ಯಾಷನಲ್ ಲೆವೆಲು ಇಂಟರ್ನ್ಯಾಷನಲ್ ಲೆವೆಲ್ದು ಕೂಡ ಇರುತ್ತೆ, ಅದು ನಿಮ್ಮ ಒಂದು ಚಾಯ್ಸ್ ಮೇಲೆ ಡಿಪೆಂಡು. ಆದರೆ ಪ್ರತಿಯೊಂದಕ್ಕೂ ಇಷ್ಟಿಷ್ಟು ಅಂತ ಎಂಟ್ರೆನ್ಸ್ ಫೀಸ್ ಇರುತ್ತೆ. ನಾವು ಸದ್ಯಕ್ಕೆ ಈ ಮೈಸೂರಲ್ಲೆಲ್ಲ ಮಾಡಿದಾಗ 300 ರುಪೀಸ್ ಆಗುತ್ತೆ ಎಂಟ್ರೆನ್ಸ್ ಫೀಸು. ಒಂದೊಂದು ಕಡೆ ಲಂಚ್ ಕೊಡ್ತಾ ಇದ್ರು ಫಸ್ಟು, ಇವಾಗೇನು ಲಂಚ್ ಎಲ್ಲ ಏನೂ ಕೊಡೋದಿಲ್ಲ, ಜಸ್ಟ್ ಆಟ ಆಡಲಿಕ್ಕೆ 300 ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಸೊ ಇವಾಗ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾಗಿತ್ತು. ಸಾಮಾನ್ಯವಾಗಿ ನೀ ಆಟೋ ಅಥವಾ ಕ್ಯಾಬ್ ಎಲ್ಲ ಬುಕ್ ಮಾಡ್ಕೊಂಡು ಓಡಾಡಬೇಕಾರೆ ಒಂದು ಸಣ್ಣ ಇನ್ಫಾರ್ಮೇಷನ್ಸು ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಇವಾಗ ಒಂದು 15 ದಿವಸದಿಂದ ನಾನು ಮತ್ತು ನನ್ನ ಮಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿದೆಯಲ್ಲ ಅರಮನೆ ಮುಂಭಾಗದಲ್ಲಿ ಇದೆಯಲ್ಲ ಅಲ್ಲಿಗೆ ಹೋಗಿದ್ವಿ ಶನಿವಾರ ಅಂತ ಹೇಳ್ಬಿಟ್ಟು ಅಂತ. ಅವ್ನು ಸ್ಕೂಲಿಂದ ಬಂದಮೇಲೆ ಸುಮಾರು 3:45 ಒಂದು ಬಸ್ ಇದೆ. ಸೊ ಹಾಗಾಗಿ ಆ ಬಸ್ಗೆ ಹೋಗಿದ್ವಿ. ನಾನೇನಂತ ಅಂದ್ಕೊಂಡೆ ಅಂದರೆ 4 ಗಂಟೆ ಮೇಲೆ ದೇವಸ್ಥಾನ ಓಪನ್ ಇರುತ್ತೆ. ಸೊ ಇವತ್ತು ಶನಿವಾರ ಕೂಡ ಆಗಿರೋದ್ರಿಂದ ನಾವೇನು ಪೂಜೆ ಮಾಡಿಸೋ ಹಾಗಿಲ್ಲ, ಜಸ್ಟ್ ಒಂದು ಅರ್ಚನೆ ಮಾಡಿಸ್ಕೊಂಡು ಮಂಗಳಾರತಿ ತೊಗೊಂಡು ಮತ್ತೆ 5 ಗಂಟೆಗೆ ನಮ್ಮೂರಿಗೆ ಲಾಸ್ಟ್ ಬಸ್ ಇದೆ. 5 ಗಂಟೆ ಮೇಲೆ ಬಸ್ ಇಲ್ಲ, ಇನ್ನು ನೈಟು 8:30 ಬಂದಿದೆ ಬಸ್ಸು. ಸೊ ಆ ಬಸ್ ತನಕ ವೆಯ್ಟ್ ಮಾಡೋದು ಬೇಡ, ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಅಂತ ನಾನು ಹಾಗೆ ತಿಳ್ಕೊಂಡು ಆ ಬಸ್ಗೆ ಅಂತ ಅಂದ್ಕೊಂಡು ಹೋಗಿದ್ವಿ. ಅದರಲ್ಲಿ ಹೋದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ, ದೇವಸ್ಥಾನ ಓಪನ್ನೇ 6 ಗಂಟೆಗೆ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಪಾರ್ಕ್ ಎಲ್ಲ ಇದೆಯಲ್ಲ ಅಲ್ಲೇ ಓಡಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆಮೇಲೆ ದೇವಸ್ಥಾನ ಓಪನ್ ಆದಮೇಲೆ 6 ಗಂಟೆಗೆ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಮತ್ತೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು, ಸಿಟಿ ಬಸ್ ಸ್ಟ್ಯಾಂಡಿಂದ JP ನಗರ ಲಾಸ್ಟ್ ಸ್ಟಾಪ್ಗೆ ಬಸ್ ಇರುತ್ತೆ. ಎಷ್ಟೊಂದು ಬಸ್ಗಳು ಲಾಸ್ಟ್ ಸ್ಟಾಪ್ವರೆಗೆಲ್ಲ ಇರುತ್ತೆ, ಸಿಟಿ ಸರೌಂಡಿಂಗ್ಸ್ ಗೊತ್ತಿರುತ್ತೆ, ರಾತ್ರಿ 10 ಗಂಟೆ 11 ಗಂಟೆ ಬಸ್ಗಳು ಓಡಾಡ್ತಾನೆ ಇರುತ್ತೆ. ಬಟ್ ನಮ್ಮೂರಿಗೆ ಬಸ್ ಇಲ್ಲ. ಆಮೇಲೆ ಬಂದ್ವಿ ಲಾಸ್ಟ್ ಸ್ಟಾಪಲ್ಲಿ, ಏನು 7 ಗಂಟೆ ಆಗೋಯ್ತು. ಅವತ್ತು ನಮ್ಮೂರು ನಮ್ಮ ಮನೆಯವರು ಕೂಡ ಇರಲಿಲ್ಲ, ಮೈಸೂರಲ್ಲಿ ಇರಲಿಲ್ಲ ಅವರು. ಸೊ ಕರ್ಕೊಬರೋದಕ್ಕೆ ಆವಾಗ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಂತ ಆಟೋ ಕ್ಯಾಬು ಬುಕ್ ಮಾಡೋಣ ಅಂತ ಅಂದ್ಕೊಂಡು, ನಮ್ಮೂರಿಗೆ ಸಾಮಾನ್ಯವಾಗಿ ಆಟೋ ಬುಕ್ ಆಗೋಲ್ಲ, ಕ್ಯಾಬ್ ಬುಕ್ ಆಗುತ್ತೆ. ಆಯಿತು ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಇನ್ನೊಬ್ಬರು ನಮ್ಮೂರವರೇ ಗೊತ್ತಿರೋರು, ಅವರು ಅವ್ರ ಮಗನ ಜೊತೆಯಲ್ಲಿ ಇದ್ದರು, ನಮ್ಮ ವಯಸ್ಸಿನವರೇನೆ. ಸೊ ಅವರು ಊರಿಗೆ ಹೋಗಿದ್ರಂತೆ, ಅವರು ಊರಿಂದ ಬಂದಿದ್ದರು, ಅವ್ರ ಗಂಡ ಕೆಲಸ ಮುಗಿಸ್ಕೊಂಡು ಬಂದು ಕರ್ಕೊಂಡು ಹೋಗ್ತಾರೆ, ಅವ್ರ ಗಂಡ ಗಾರೆ ಕೆಲಸಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರು. ನಂಗೆ ಗೊತ್ತಿರೋರಲ್ವ, ಸೊ ನಮಗೂ ಸಪೋರ್ಟ್ ಆದಂಗೆ ಆಗುತ್ತೆ, ಬನ್ನಿ ನಾನೇ ಕ್ಯಾಬ್ ಬುಕ್ ಮಾಡ್ತೀನಿ, ನಮ್ಮ ಜೊತೆ ನಾನು ಬನ್ನಿ ಅಂತ ಕರೆದೆ. ಸರಿ ಆಯಿತು ಅವರು ಅಂತ ಅಂದರು.
ಸರಿ ಬರ್ತೀವಿ ಅಂತ ಅಂದರು. ಆಮೇಲೆ ನಾನು ಕ್ಯಾಬ್ ಬುಕ್ ಮಾಡಿದೆ, ಹೀಗೆ 4 ಜನ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂತ ಅವರು ಫಸ್ಟು ದಡ್ಕಳ್ಳಿ ಅಂತ ತಿಳ್ಕೊಂಡ್ರು ಕ್ಯಾಬ್ ಬುಕ್ಕಿಂಗ್ ಮಾಡ್ಬೇಕಾರೆ. ಆಮೇಲೆ ಇಲ್ಲ ದಡ್ದಳ್ಳಿ ಅಂತಂದಾಗ ಅವ್ರಿಗೆ ಏನು ಅನ್ನಿಸ್ತಾನೆ, ಬಂದು ನಾವು ಅಲ್ಲಿ ಬೇಕ್ರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೊ ನೋಡಿಬಿಟ್ಟು ಹೀಗೆ ನಾವು ಇಬ್ಬರು ಇದ್ದೀವಿ, ನಮ್ಮಿಬ್ಬರು ಮಕ್ಕಳು ಅಂತ ನಾನು ಹೇಳ್ದೆ. ಸೊ ಆಯಿತು ಅಂತೇಳ್ಬಿಟ್ಟು ನನಗೆ 150 ರುಪೀಸ್ ತೋರಿಸ್ತಾ ಇತ್ತು ಕ್ಯಾಬ್ದು ದುಡ್ಡು. ನಾನು 150 ರುಪೀಸ್ ಅಂತ ತೋರಿಸ್ತಾ ಇದ್ದೆ, ಅವರು 150 ರುಪೀಸ್ಗೆ ಆಗಲ್ಲ ಅಂತ ಹೇಳಿದ್ರು. ಸರಿ ಆಯಿತು 200 ರುಪೀಸೇ ಕೊಡ್ತೀನಿ ಅಂತ ನಾನು ಹೇಳಿದೆ. ಆದರೆ ಅವ್ರು ಏನಂತ ಹೇಳೋದಂದ್ರೆ, ಅವರು ಕ್ಯಾಬ್ ಡ್ರೈವರ್ ಹೇಳಿದ್ದು, ಇಲ್ಲ ನಮಗೆ ಲಾಸ್ ಆಗುತ್ತೆ, ಹೋಗ್ತಾ ಹೋಗ್ತಾ ಚಾರ್ಜ್ ಜಾಸ್ತಿ ತೋರಿಸುತ್ತೆ, ಸೊ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾವು ನಿಮ್ಮನ್ನು 150 ರುಪೀಸ್ಗೆ ಕರ್ಕೊಂಡೋಗಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಯಾಕೋ ಅದು ಸರಿ ಅಂತ ಕಾಣಿಸ್ತಿಲ್ಲ, ಯಾಕಂದರೆ ನಾನು ಹೇಳಿದ್ದು ನಾನು ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ, ಬೇಕಾದ್ರೆ ಇನ್ನೂ 50 ರೂಪಾಯಿ ನಾನು ಎಕ್ಸ್ಟ್ರಾ ಕೊಡ್ತೀನಿ, 200 ರೂಪಾಯಿನ ತೊಗೊಳ್ಳಿ, ಆದರೆ ಬಿಟ್ಕೊಡಿ, ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ ಅಂತ ನಾನು ಹೇಳಿದೆ. ಇಲ್ಲ ರಿಂಗ್ ರೋಡ್ ಕಡೆಯಿಂದ ಹೋಗ್ತಾ ಹೋಗ್ತಾ ಮೀಟ್ರ್ ಜಾಸ್ತಿ ಆಗುತ್ತೆ. ಮೀಟ್ರ್ ಜಾಸ್ತಿ ಆಗೋದಕ್ಕೆ ಅದು ಹೇಗೆ ಜಾಸ್ತಿ ಆಗುತ್ತೆ, ಆಟೋ ಕ್ಯಾಬ್ ಅಂತೆಲ್ಲ ಬುಕ್ ಮಾಡ್ಕೊಂಡಾಗ ಫಸ್ಟು ಏನು ದುಡ್ಡು ತೋರಿಸುತ್ತೋ ಅದೇ ಲಾಸ್ಟ್ವರೆಗೂ ತೋರಿಸೋವಂಥದ್ದು. ಈ ಥರ ಹೆಂಗೆ ಅಂತಂದರೆ ಅವರ ಒಂದು ಇಂಟೆನ್ಷನ್ ಏನಿರುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕತ್ತಲ್ಲಿ ಒಂದು ಸರ ಇದ್ರೆ ಸಾಕು, ಇವತ್ತಿನ ಕಾಲದಲ್ಲಿ ಏನು ಬೇಕಿದ್ರು ಮಾಡ್ತಾರೆ. ಆ ರೀತಿಯೇ ಆಗಿಬಿಟ್ಟು ನನಗೆ ಆಮೇಲಿಂದ ಯಾಕೋ ಅದು ಸರಿ ಅಂತ ಅನ್ನಿಸ್ಲಿಲ್ಲ ಅಂತ ಅವರು 2-3 ಸಲ ಹಾಗೆ ಹೇಳಿದ್ರು, ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾವು ಕರ್ಕೊಂಡು ಹೋಗ್ತೀವಿ, ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಅಂತ. ನಾನು ಇಲ್ಲ ನಾನು ಕ್ಯಾನ್ಸಲ್ ಮಾಡಲ್ಲ ಅಂತಾನೆ ಅಂದೆ. ನನ್ನ ಮಗನು ಬೇರೆ ಕ್ಯಾನ್ಸಲ್ ಮಾಡಿ ಮಮ್ಮಿ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ವಾ ಅವರು ಅಂತ ಹೇಳ್ಬಿಟ್ಟು ಅಂತ ಅವನು ಕುತ್ಕೊಳ್ಳೋಕ್ಕೆ ಡೋರ್ನೇ ತೆಗಿತಾ ಇದ್ದೆ. ನಾನು ಬೇಡ ಸುಮ್ಮನೆ ಇರು, ನಮಗೆ ಬೇಡ ಸರ್, ನೀವು ಹೋಗಿ ನಾನು ಕ್ಯಾನ್ಸಲ್ ಮಾಡ್ತೀನಿ ಬುಕ್ಕಿಂಗ್ನ, ನಮಗೆ ಬೇಡ, ನಾನು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿದೆ. ಜಸ್ಟ್ 7 ಗಂಟೆ ಆಗಿತ್ತು ಅಷ್ಟೇ. 7 ಗಂಟೆ ಅಂತಂದರೆ ನಮ್ಮದು ರೂರಲ್ ಏರಿಯಾ ಬರೋದ್ರಿಂದ ಒಂದು 5-6 ಕಿಲೋಮೀಟರ್ಷ್ಟು ಕಾಡು ಪ್ರದೇಶ ಬರುತ್ತೆ, ಏನು ಮನೆಗಳೆಲ್ಲ ಆ ಥರ ಎಲ್ಲ ಏನೂ ಇಲ್ಲ, ಬರೀ ಜಮೀನುಗಳು ಆ ಥರ ಇರೋವಂಥದ್ದು. ಸೊ ಒಂದು ಸ್ವಲ್ಪ ಭಯ ಅಂತ ಅನಿಸುತ್ತೆ. ಹೇಗೆ ಅಂದರೆ ನಾನು ಇದನ್ನು ಏನು ಇಂಟೆನ್ಷನಿಂದ ಹೇಳ್ತಾರಂದರೆ, ಇದೇ ಥರ ಬರೀ ನಮ್ಮದು ಮಾತ್ರ ಹಳ್ಳಿ ಅಂತಲ್ಲ, ಈ ಥರ ಹಳ್ಳಿಯಿಂದ ಒಂದೊಂದ್ಸಲ ಓಡಾಡೋ ಅಂಥ ಹೆಣ್ಮಕ್ಳುಗಳು ಬೇಕಾದಷ್ಟನ್ನು ಹೇಳ್ತಾರೆ. ಯಾಕಂದರೆ ನಮ್ಮ ಕೆಲಸ, ನಮ್ಮ ಒಂದು ಟೈಮು ನಮಗೆ ಗೊತ್ತಿರುತ್ತೆ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಅಂತ 16 ಜನ 16 ರೀತಿ ಮಾತಾಡ್ತಾರೆ. ಸೊ ಅವಾಗ ಲೇಟಾಗೆಲ್ಲ ಆದಂಥ ಟೈಮ್ಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿಕೊಂಡು ಅಥವಾ ಏನೋ ಪರಿಚಯ ಇಲ್ಲದೆ ಅವ್ರ ಹತ್ರ ಆಗಲಿ, ಸಡನ್ನಾಗಾಗಲಿ, ನೀವು ಯಾರಿಗೂ ಇನ್ಫಾರ್ಮ್ ಮಾಡ್ದೇ ಸಡನ್ನಾಗಿ ಆಟೋ ಆಗಲಿ ಕ್ಯಾಬಲ್ಲಾಗಲಿ ಹೋಗೋಕ್ಕೆ ಹೋಗ್ಬೇಡಿ, ಅಷ್ಟು ಸೇಫ್ ಅಲ್ಲ ಅದು. ಇಲ್ಲಿ ನನಗೂ ಹಂಗೆ ಅನಿಸುತ್ತೆ, ನಾನು ಆಮೇಲೆ ಕ್ಯಾನ್ಸಲ್ ಮಾಡಿಬಿಟ್ಟು ಅವರು ಪಾಡಿಗೆ ಅವ್ರು ಓದು ಅವ್ರು ಗೊಣಿಕೊಂಡೆ ಹೋದ್ರು ಹೇಳಬೇಕು ಅಂತಂದರೆ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ನಾನು ಇನ್ನೊಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆಟೋ ಬುಕ್ ಮಾಡಿದೆ. ಆಮೇಲೆ ಅವರು ನಾನು 175 ತೋರಿಸ್ತಾ ಇತ್ತು, ಸೊ ನಾನು 200 ಕೊಡ್ತೀವಿ ಅಂತ ನಾನು ಹೇಳಿದೆ. ಅವರು 200ಗೂ ಆಗಲ್ಲ ಅಂತ ಹೇಳ್ತಾ ಇದ್ರು. ಆಮೇಲಿಂದ ಅವರು ನಮ್ಮ ಎದುರುಗಡೆ ಮನೆಯವ್ರ ಮೊಮ್ಮಕ್ಕಳನ್ನ ನಾ ಡೈಲಿ ಸ್ಕೂಲ್ಗೆ ಮತ್ತು ಕಾಲೇಜ್ಗೆ ಕರ್ಕೊಂಡೋಗಿ ಪಿಕಪ್ ಡ್ರಾಪ್ ಮಾಡೋರೆ ಅಂತ ಅವರು. ಮತ್ತು ನನ್ನ ಹಸ್ಬೆಂಡ್ಗೂ ಗೊತ್ತಿರೋರು ಅಂತ ಹೇಳಿದ್ರು, ನಿಮ್ಮ ಹಸ್ಬೆಂಡ್ ನಮಗೆ ಗೊತ್ತು ಅಂತ ಹೇಳಿದ್ರು. ಸೊ ಹಾಗೆ ಪರವಾಗಿಲ್ಲ ಅಂತ ನಮಗೂ ಒಂದು ಧೈರ್ಯ ಅಂತ ಅನ್ನಿಸ್ತು. ಸೊ ಆಮೇಲೆ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 7:30 ಆಗಿತ್ತು ಅಷ್ಟೇ. 7:30ಗೆ ನಮಗೆ ಸ್ವಲ್ಪ ಟೆನ್ಷನ್ ಅಂತ ಅನ್ನಿಸ್ತಾ ಇತ್ತು, ಯಾಕಂದರೆ ನಾನು ಅಷ್ಟು ಲೇಟಾಗಿ ನಾನು ಯಾವಾಗಲೂ ಹೊರಗಡೆ ಹೋದ್ರೆ ನಾನು ಅಷ್ಟು ಲೇಟಾಗಿ ಇರಲ್ಲ. ನಾನು ಆಲ್ಮೋಸ್ಟ್ 6 ಗಂಟೆ ಒಳಗಡೆ ನಾನು ಮನೆಗೆ ಬಂದುಬಿಡಬೇಕು ಅಂತ ಅಂದ್ಕೊಂಡು ಇದು ಮಾಡ್ತೀನಿ. ಆ ಟೈಮಲ್ಲಿ ಏನಂದರೆ ನಮ್ಮ ಮನೆಯವರು ಇರಲಿಲ್ಲ, ಸೊ ಹಾಗಾಗಿ ಆ ಥರ ಲೇಟ್ ಅಂತ ಅನ್ನಿಸ್ತು. ಸೊ ಯಾವಾಗಲೂ ಅಷ್ಟೇ, ನೀವು ಎಲ್ಲೇ ಹೋಗಿರಿ ಅಟ್ಲೀಸ್ಟ್ ನಾನು ಇಲ್ಲಿದ್ದೀನಿ, ಈ ಕಡೆ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತ ಹೆಣ್ಮಕ್ಳಿಗೆ ನಾನು ಹೇಳ್ತಾರಂಥದ್ದು ಇವತ್ತಿನ ಕಾಲಸ್ಥಿತಿ ಸರಿ ಇಲ್ಲ. ಒಂದು ತಿಂಗಳಿರಲಿ 2 ತಿಂಗಳು ಹೆಣ್ಮಕ್ಳಿಂದ ಹಿಡಿದು 80 ವರ್ಷದ ಮುದುಕಿವರೆಗೂ ತುಂಬ ಜನ ಒಂದು ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ, ಒಂದು ರೀತಿ ಕೆಟ್ಟ ದೃಷ್ಟಿಯಿಂದನೇ ನೋಡ್ತಾರೆ. ಏನಂದರೆ ನಮ್ಮ ಸೇಫ್ಟಿ ನಮ್ಮ ಕೈನಲ್ಲಿ ಇರಬೇಕು, ಯಾರೂ ಬಂದು ನಮ್ಮ ಜೀವನನ ಸರಿ ಮಾಡ್ಕೊಡಲ್ಲ. ವೈಗೇನು ಹಿಂದಿನ ದಿನಗಳ ಥರ ಗನ್ ತೋರಿಸ್ಬೇಕು, ಬಾಯಿಗೆ ಬಟ್ಟೆ ತುರುಕ್ಬೇಕು, ಕೈಗೆ ಹಗ್ಗ ಕಟ್ಟಬೇಕು, ಚಾಕು ತೋರಿಸಿ ಎದುರಿಸ್ಬೇಕು ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಒಂದು ಸ್ಪ್ರೇ ಬಾಟ್ಲು ಸ್ಪ್ರೇ ಮಾಡಿಬಿಟ್ರೆ ಸಾಕು, ಒಂಚೂರು ಸ್ಪ್ರೇ ಮಾಡಿಬಿಟ್ರೆ. ಸೊ ಮುಂದಕ್ಕೆ ಏನು ನಡೆಯುತ್ತೆ ಘಟನೆಗಳು ಹೆಣ್ಮಕ್ಳಿಗೆ ಗೊತ್ತೇ ಆಗಲ್ಲ. ಆ ಥರ ಇವತ್ತಿನ ಸ್ಥಿತಿ ಎಷ್ಟು ಕಾಲ ಮುಂದುವರೆದಿದೆಯೋ ಅಷ್ಟೇ ಕೂಡ ಹಾಳಾಗಿದೆ. ಒಳ್ಳೇದು ಅನ್ನೋದು ಎಲ್ಲಿರುತ್ತೋ ಅದಕ್ಕೆ ಆಪೋಸಿಟ್ ಆಗಿ ಕೆಟ್ಟದ್ದು ಅನ್ನೋದು ಕೂಡ ಅಷ್ಟೇ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಮ್ಮ ಸೇಫ್ಟಿನಲ್ಲಿ ನಾವಿರಬೇಕು. ಈಗ ಗೊತ್ತಿರೋರು ಆಗಲಿ ಎಷ್ಟು, ಅದರಲ್ಲೂ ಈಗ ಎಷ್ಟೊಂದು ಕಡೆ ಜನಗಳು ಆದಷ್ಟು ಜನಗಳು ಓಡಾಡೋ ಕಡೆ ಫ್ರೆಂಡ್ಸ್ ಜೊತೆನಲ್ಲಿರ್ಬೋದು ಅಥವಾ ಲವರ್ಸ್ ಜೊತೆನಲ್ಲಿರ್ಬೋದು, ನಿಮ್ಮ ಪ್ರೀತಿ ಸ್ನೇಹ ಕರೆಕ್ಟಾಗಿದ್ದರೆ ನ್ಯಾಯವಾಗಿದ್ದರೆ ನೀವು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಷ್ಟು ಜನಗಳು ಓಡಾಡ್ದಿರೋ ಕಡೆ ಅವಾಯ್ಡ್ ಮಾಡಿ, ಯಾಕಂದರೆ ಅವಾಗ ಆ ಸ್ಥಿತಿಗಳಲ್ಲಿ ಬೇರೆ ಕೆಲಸಕ್ಕೆ ಬರದೇ ಇರೋವಂಥವ್ರೆ ಕುಡ್ಕೊಂಡು ನಿಂತಿರೋವಂಥದ್ದು ಅಥವಾ ಯಾರಾದರೂ ಬರ್ತಾರೆ ಅಂತ ಕಾಯುವಂಥದ್ದು ಆ ಜಾಗಗಳಲ್ಲೇ ಜಾಸ್ತಿ ಏನಾದರೂ ಕೆಟ್ಟದು ನಡೆಯುವಂಥದ್ದು, ಜನಗಳು ಓಡಾಡೋ ಕಡೆ ಅಷ್ಟಾಗಿ ನಡೆಯೋದಿಲ್ಲ.
ಸೊ ಇದೊಂದು ನಾನು ಶೇರ್ ಮಾಡ್ಕೋಬೇಕು ಅಂತಾಯ್ತು, ಶೇರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹೆಣ್ಮಕ್ಳು ಇರೋರು ಅಷ್ಟೇ ಮನೆಯಲ್ಲಿ ತಾಯಿಯಂದಿರು ಮಕ್ಕಳಿಗೆ ಹೇಳ್ಕೊಡಿ, ಇದು ಗುಡ್ ಟಚ್, ಇದು ಬ್ಯಾಡ್ ಟಚ್ಚು, ಅಥವಾ ಕೆನ್ನೆಗೆರಾರು ಮುತ್ಕೊಡೋದು ಹೇಗಿರುತ್ತೆ, ಅಥವಾ ತುಟಿಗೆ ಕೊಟ್ಟರೆ, ಅಥವಾ ಎದೆ ಭಾಗ ಮುಟ್ಟೋ ಅಂಥದ್ದಿರ್ಬೋದು, ಕಾಲು ಮುಟ್ಟೋ ಅಂಥದ್ದಿರ್ಬೋದು, ಈ ಥರ ಇಲ್ಲೆಲ್ಲ ಮುಟ್ಟಬಾರ್ದು, ಯಾರೇ ಮುಟ್ಟಿದ್ರು ಹೇಳಬೇಕು, ಈ ಥರ ಒಂದು ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ ಯಾವುದು ಅಂತ ಹೇಳ್ಕೊಡಿ. ಯಾಕಂದರೆ ಇವತ್ತಿನ ಸ್ಥಿತಿನಲ್ಲಿ ಎಷ್ಟೋ ಕಡೆ ನಾವು ದಿನ ಬೆಳಗಾರ ಪೇಪರ್ಗಳಲ್ಲಿ ನೋಡಿರ್ತೀವಿ, ಮೆಚುರಿಟಿನೆಲ್ಲ ಅಂಥ ಮಕ್ಕಳ ಮೇಲೆಲ್ಲ ಅತ್ಯಾಚಾರ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಸೊ ಆದಷ್ಟು ನಮ್ಮ ಸುತ್ತಮುತ್ತ ಈ ಥರ ನಡೆಯುದೇ ಇರೋವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡ್ಬೋದು. ಯಾಕಂದರೆ ನಾನು ಇತ್ತೀಚೆಗೆ ಮೊನ್ನೆನೇ ಯಾವುದೋ ಒಂದು ವಿಡಿಯೋ ನೋಡಿದೆ. ಸೊ ನಮ್ಮ ಕರ್ನಾಟಕದಲ್ಲ ಅಲ್ಲಿ ಅಲ್ಲ ಅದು, ಬಟ್ ಒಂದು 3 ವರ್ಷದ ಹುಡುಗಿನ 45 ವರ್ಷದವನು ಪಕ್ಕದ ಮನೆಯವನು ಯಾರೂ ಇಲ್ಲ ಅಂತ ಮನೆಗೆ ಕರ್ಕೊಂಡೋಗ್ಬಿಟ್ಟು ಆ ಹುಡುಗಿನ ಅವನು ಯೂಸ್ ಮಾಡಿಕೊಂಡು ಪ್ರೈವೇಟ್ ಪಾರ್ಟ್ನ ಕಟ್ ಮಾಡಿಕೊಂಡು ತಿಂತಿದ್ನಂತ. ಒಬ್ಬ ನನಗೆ ಅದನ್ನ ನೋಡಿನೇ ಶಾಕ್ ಆದಂಗೆ ಅನ್ನಿಸ್ಬಿಡ್ತು, ಈ ಥರ ಜನನೂ ಇರ್ತಾರಾ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಅವನು ಅರೆಸ್ಟ್ ಆಗಿದ್ದಾನೆ, ಬಟ್ ಅವನ ವಿರುದ್ಧವಾಗಿ ಒಬ್ಬರು ಲಾಯರು. ಸೊ ಇವನಿಗೆ ಶಿಕ್ಷೆ ಆಗಲೇಬೇಕು, ಸಡನ್ ಆಗಿ ಶಿಕ್ಷೆ ಆಗಬೇಕು ಅಂತ ಹೇಳಿ ಅವನಿಗೆ ಯಾವುದೇ ಥರ ಒಂದು ವಾರ ಆಗಲಿ ತಿಂಗಳಾಗಲಿ ಆ ಥರ ಕೂಡ ಅವನಿಗೆ ಈ ಭೂಮಿ ಮೇಲೆ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ತುಂಬಾ ಹೋರಾಡಿ ಸಡನ್ನಾಗಿ ಅವನಿಗೆ ಗಲ್ಗೆ ಹಾಕಿದ್ರಂತೆ. ಅದೊಂದು ನ್ಯೂಸ್ ಚಾನಲ್ ಅವರು ಹಾಕಿದ್ರು, ನಾನು ಅದನ್ನು ನೋಡಿ ತುಂಬ ಖುಷಿ ಅಂತ ಅನ್ನಿಸ್ತು. ಯಾಕಂದರೆ ಲಾಯರ್ಗೆ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ಮೇಲೆ ಕೇಳಿದ್ರಂತೆ, ಇಷ್ಟೊಂದು ಸಡನ್ನಾಗಿ ಯಾಕೆ ಸರ್ ಇಷ್ಟೊಂದು ತುಂಬ ರಿಸ್ಕ್ ತೊಗೊಂಡು ಮಾಡ್ಕೊಟ್ರ, ನಮ್ಮನ್ನಲ್ಲೂ ಪುಟ್ಟದಾಗಿರುವಂಥ 2 ಮಕ್ಕಳಿದ್ದಾರೆ, ನಾಳೆ ದಿನ ಈ ಥರ ಸ್ಥಿತಿ ಯಾರಿಗೂ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅಂತ ಇನ್ನೊಬ್ಬರಿಗೆ ಪಾಠವಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿದೆ ಅಂತ ಹೇಳ್ತಾರೆ. ಆ ಥರ ನ್ಯಾಯಯುತವಾಗಿ ಹೋರಾಡೋರು ಇರ್ತಾರೆ, ಅನ್ಯಾಯ ಮಾಡೋ ಅಂಥವ್ರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಹೆಣ್ಮಕ್ಳು ನಿಮ್ಮ ಸೇಫ್ಟಿನಲ್ಲಿ ನೀವಿರಿ. ಈ ಥರ ರೂರಲ್ ಏರಿಯಾಗಳಲ್ಲಿರ್ಬೋದು, ನಾನು ಯಾವತ್ತೂ ಒಬ್ಬರೇ ಓಡಾಡೋದು ತಪ್ಪು ಅಂತಾಗಲಿ ಅಥವಾ ಒಬ್ಬರೇ ತಮ್ಮ ಕೆಲಸಗಳಿಗೆ ಹೋಗೋವಂಥದ್ದಿರ್ಬೋದು, ಅದೆಲ್ಲ ನಾನು ತಪ್ಪು ಅಂತ ಯಾವತ್ತೂ ಹೇಳಲ್ಲ. ಆದರೆ ನಿಮ್ಮ ಸೇಫ್ಟಿ ನಿಮಗಿರಲಿ, ಆದಷ್ಟು ಮೊಬೈಲಲ್ಲಿ ಚಾರ್ಜ್ ಇಟ್ಕೊಳ್ಳಿ, ಅಥವಾ ನೀವು ಎಲ್ಲಿದ್ದೀರಾ, ಇಷ್ಟೊತ್ತಾಗಿದೆ, ಒಂದು ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಇಷ್ಟೊತ್ತಿಗೆ ನಾನು ಹೋಗ್ತಾ ಇದ್ದೀನಿ, ಇಷ್ಟೊತ್ತಿಗೆ ನಾನು ವಾಪಸ್ ಬರಬೇಕು, ಅಥವಾ ಈ ಥರ ಕೆಲಸಕ್ಕೆ ನಾನು ಇಷ್ಟೊತ್ತಾಗುತ್ತೆ, ಅಥವಾ ಯಾರಾದ್ರು ಕರ್ಕೊಬರ್ತಾರಾ, ಅಥವಾ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿರಿ, ನಿಮ್ಮ ಸೇಫ್ಟಿನಲ್ಲಿ ನೀವಿರಿ. ಸೊ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳ್ತಲ್ಲ, ಸೊ ತುಂಬ ಜನ ಆಟೋದವ್ರು ಇರ್ಬೋದು, ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಒಳ್ಳೆಯವರು ಇರ್ತಾರೆ, ಆದರೆ ಕೆಟ್ಟವರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅದು ಚೂಸ್ ಮಾಡ್ಕೊಳ್ಳೋದು ನಮ್ಮ ಮೇಲೆ ಇರುತ್ತೆ. ಆದಷ್ಟು ಒಬ್ಬೊಬ್ಬರೇ ಅಷ್ಟು ಸೇಫ್ಟಿ ಅಲ್ಲ, ಈ ಥರ ನೈಟ್ ಹೊತ್ತಲ್ಲಿ ಬರೋವಂಥದ್ದಿರ್ಬೋದು. ಅಕ್ಕಪಕ್ಕ ನಾನು ಹೇಳ್ಬೇಕಂತಂದರೆ, ನಾನು ಊರಿಗೆ ಹೋದ್ರೂ ಅಷ್ಟೇ ಒಂದು 7 ಗಂಟೆ ಒಳಗಡೆ ಅಂತೂ ನಾನು ಯಾವಾಗಲೂ ಹೋಗಿಲ್ಲ. ನಾನು ಸಾಲಿಗ್ರಾಮಕ್ಕೆ ಹೋದ್ರೂ ಅಲ್ಲಿಗೂ ಕೂಡ ಕರೆಕ್ಟ್ ಬಸ್ ಇಲ್ಲ ಅಂತ ನಾನು ಆಟೋದಲ್ಲೇ ಹೋಗ್ಬೇಕು ನಮ್ಮ ಮನೆಗೆ ಹೋದ್ರೂ ಅಷ್ಟೇ. ಸೊ ನಾನು ಆದಷ್ಟು ಒಂದು 5 ಗಂಟೆ 6 ಗಂಟೆ ಒಳಗಡೆನೆ ಹೋಗ್ತೀನಿ, ಯಾಕಂದರೆ ಬೆಳಕಿದ್ದಂಗೆನೆ. ಸೊ ಅದು ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟ್ ಅಂತ ಅನ್ಸ್ಕೊಳುತ್ತೆ. ಸೊ ಇದೊಂದು ಹೇಳಬೇಕಾಗಿತ್ತು, ಹಾಗಾಗಿ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಒಂದು ಕಡೆ ಬುಕ್ಸಲ್ಲಿ ಓದಿದ್ದೆ, ಅವಾಗಿನ ಕಾಲದಲ್ಲಿ ಒಬ್ಬ ರಾಜ ಕೂಡ, ಸೊ ನಂಗೆ ಕರೆಕ್ಟಾಗಿ ನೆನಪಿಲ್ಲ, ಆದರೆ ಈ ಥರ ಮದುವೆ ವಯಸ್ಸಿಗೆ ಬಂದಿರೋವಂಥ ಹೆಣ್ಮಕ್ಳನ್ನ ಸಾಯಿಸ್ಬಿಟ್ಟು ತೊಡೆ ಭಾಗನ ಅದನ್ನು ಕತ್ತರಿಸಿ ಅದನ್ನು ನಾನ್ ವೆಜ್ ಮಾಡ್ಕೊಂಡು ತಿಂತಾ ಇದ್ನಂತೆ. ಸೊ ಅದನ್ನು ಒಂದು ಕಡೆ ನೋಡಿ ಅಯ್ಯಪ್ಪ ಹೆಂಗೆ ಹೆಂಗೆಲ್ಲ ಇರ್ತಾರೆ ಅಂತ ಅನ್ನಿಸ್ತು. ಯಾಕಂದರೆ ಎಂಥ ವಿಚಿತ್ರ ಜನಗಳಲ್ವಾ, ಅವನಿಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ ಆವಾಗ ಈ ಥರ ಒಬ್ಬರನ್ನ ಸಾಯಿಸಿ ಆ ತೊಡೆ ಭಾಗನ ಮಾತ್ರ ಕತ್ತರಿಸ್ಕೊಂಡು ಅದನ್ನು ಈ ಥರ ನಾನ್ ವೆಜ್ ಥರ ಮಾಡಿಕೊಂಡು ತಿಂತಿದ್ನಂತೆ. ಎಂಥ ಜನ ಇರ್ತಾರ ಅಲ್ವಾ. ಸೊ ಇದಂತೂ ಒಂದು ರೀತಿ ಹೇಗೆ ಅಂದರೆ, ಬರ್ತಾ ನಮ್ಮ ಟೆಕ್ನಾಲಜಿ, ನಮ್ಮ ದೇಶ, ನಮ್ಮ ಪ್ರಪಂಚ ಎಷ್ಟು ಮುಂದುವರಿತಾ ಇದೆಯೋ ಅಷ್ಟೇ ಕೆಟ್ಟತನ, ಕ್ರೂರ್ತನ ಅನ್ನೋದು ಕೂಡ ಅಷ್ಟೇ ಹೆಚ್ಚಾಗಿ ಬರ್ತಾ ಇದೆ. ಇದು ನೋಡಿರ್ತಾರೆ, ಸೊ ಇವ್ರಿಗೆ ಈ ಥರ ಶಿಕ್ಷೆ ಆಗಿರುತ್ತೆ, ಇಲ್ಲಿ ಈ ಥರ ಜನಗಳು ಉಗಿದಿರ್ತಾರೆ, ಈ ಥರ ಮರ್ಯಾದೆ ಹೋಗಿರುತ್ತೆ ಅಂತ. ಆದರೂ ಗೊತ್ತಿಲ್ಲ ಮಾತ್ರ ಅದೇನಕ್ಕೆ ಅದೇ ಥರ ತಪ್ಪುಗಳನ್ನ ಮಾಡಿಕೊಂಡೇ ಹೋಗ್ತಾ ಇರ್ತಾರೋ ಜನಗಳು, ಅದಂತೂ ನನಗಂತೂ ಅರ್ಥ ಆಗಲ್ಲ. ಯಾಕಂದರೆ ಹೆಣ್ಣು ಅಂದರೆ ಅಷ್ಟು ಕೇವಲ ಅವ್ರ ಆ ಸಿಚುವೇಷನಲ್ಲಿ ಇನ್ನೊಂದು ಹೆಣ್ಣನ್ನು ಕೆಟ್ಟದಾಗಿ ನೋಡಬೇಕಾದ್ರೆ ಅವರಿಗೆ ತಮ್ಮ ಅಕ್ಕ ತಂಗಿ, ತಮ್ಮ ಮಕ್ಕಳು, ತಮ್ಮ ತಾಯಿ, ಅವ್ರು ಯಾರೂ ನೆನಪಾಗಲ್ವಾ? ಗೊತ್ತಿಲ್ಲ ಮಾತ್ರ, ಇದಕ್ಕಂತೂ ನನಗೆ ಆನ್ಸರು. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.